ಎಲ್ರಿಗೂ ನಮಸ್ಕಾರ. ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಹೊಸ ಹರ್ಷವನ್ನು ತರಲಿ, ಸುಖ ಶಾಂತಿ ನೆಮ್ಮದಿಯನ್ನ ಕೊಡಲಿ ಅಂತ ಬಯಸ್ತೇವೆ. ಇವತ್ತು 100ನೇ ಬ್ಲಾಗ್ ತಲುಪಿದೀವಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆಲ್ಲರಿಗೋಸ್ಕರ ನಾನು ನಟಿಸಿರುವ ಗೀತ ಚಿತ್ರ ಇಲ್ಲಿದೆ. ಅಂತರಂಗಗಳ ಗಣಕುತಿದೆ, ಅಂತರಂಗಗಳ ಗಣಕುತಿದೆ.
ಇವತ್ತಿನ 100ನೇ ವ್ಲಾಗಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಕಮೆಂಟ್ಸ್ನ ನಾವು ಓದ್ತಾ ಇದ್ದೀವಿ. ರೂಪಶ್ರೀ ಆರ್ ಅವರು ಹೇಳಿದ್ದಾರೆ, ವ್ಲಾಗ್ ತುಂಬ ಚೆನ್ನಾಗಿದೆ, ಸಿಂಗಾಪುರ್ ಬಗ್ಗೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾ ಇದ್ದೀರಾ, ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ನಾವು ಮುಂದಿನ ವ್ಲಾಗ್ಸಲ್ಲಿ ಪ್ರಯತ್ನ ಪಡ್ತೀವಿ ಹೋಮ್ ಟೂರ್ ಮಾಡೋದಕ್ಕೆ. ಮುಂದಿನ ಕಮೆಂಟ್ ನೋಡೋಣ. ಚೈತ್ರ ಆರ್ ರಾಜು ಅವರು, ಥ್ಯಾಂಕ್ಸ್ ಫಾರ್ ದ ಇನ್ಫೋ ಮ್ಯಾಮ್, ಹ್ಯಾಡ್ ಗ್ರೇಟ್ ಎಕ್ಸ್ಪೀರಿಯನ್ಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ಅರುಣ್ ಸರ್ ಫಾರ್ ಹಿಸ್ ಗ್ರೇಟ್ ಜೆಸ್ಚರ್. ತುಂಬ ಥ್ಯಾಂಕ್ಸ್ ಚೈತ್ರ ಅವರೇ, ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ತುಂಬ ಸಂತೋಷ ಆಯಿತು. ಸುರಭಿ ಬಿ, ಐ ಥರೋಲಿ ಎಂಜಾಯ್ಡ್ ವಾಚಿಂಗ್ ಆಲ್ ಯುವರ್ ವ್ಲಾಗ್ಸ್ ಮ್ಯಾಮ್, ಇಷ್ಟು ಚಂದ ಮಾಡ್ತಾ ಇದ್ದೀರಾ, ವಿಶಿಂಗ್ ಯು ಅ ಸೇಫ್ ಆ್ಯಂಡ್ ಹ್ಯಾಪಿ ಜರ್ನಿ, ಹ್ಯಾವ್ ಅ ಗ್ರೇಟ್ ಟೈಮ್ ಅಂತ ತುಂಬ ಸುಂದರವಾಗಿ ಬರೆದಿದ್ದಾರೆ. ಮುಂದಿನ ಕಮೆಂಟ್ ಯಾರ್ದು ಅಂತ ನೋಡೋಣ. ರಮೇಶ್ ಕೃಷ್ಣಸ್ವಾಮಿ ಅವರು ಹೇಳಿದ್ದಾರೆ, ಎಕ್ಸಲೆಂಟ್ ಫೋಟೋಗ್ರಫಿ ಆ್ಯಂಡ್ ಕಂಪೋಸಿಂಗ್ ಅಂತ. ತುಂಬ ಥ್ಯಾಂಕ್ಸ್ ರಮೇಶ್ ಕೃಷ್ಣಸ್ವಾಮಿ ಅವರೇ, ನಮ್ಮ ವ್ಲಾಗ್ಸ್ ಎಲ್ಲ ನೀವು ಕನ್ಸಿಸ್ಟೆಂಟಾಗಿ ನೀವು ನೋಡ್ತಾ ಇರೋದ್ರಿಂದ ತುಂಬ ಧನ್ಯವಾದಗಳು. ಮುಂದಿನ ಕಮೆಂಟು, ಹೇಮಾ ಗಂಗಾಧರ್ ಗೌಡ ಅವರು, ಮ್ಯಾಮ್ ನೀವು ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ನೆಕ್ಸ್ಟ್ ಏಪ್ರಿಲ್ 26ನೇ ತಾರೀಕು 4ನೇ ಇಯರ್ ಆ್ಯನಿವರ್ಸರಿ ಆ್ಯಂಡ್ ಮೈ ಬೇಬಿ 3rd ಇಯರ್ ಬರ್ಡೇ, ಪ್ಲೀಸ್ ವಿಶ್ ಮಾಡಿ ಅಂತ ಕೇಳಿದ್ದಾರೆ. ಹೇಮಾ ಅವರೇ, ನಿಮಗೂ ನಿಮ್ಮ ಮನೆಯವರಿಗೂ 4th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶಸ್ನ ತಿಳಿಸ್ತಾ ಇದ್ದೀವಿ. ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ನಿಮ್ಮ ಮಗುವಿನ 3rd ಇಯರ್ ಬರ್ಡೇ ಸೆಲೆಬ್ರೇಷನ್ಸ್ಗೆ ನಮ್ಮ ಬರ್ಡೇ ವಿಶಸ್ನ ತಿಳಿಸ್ತಾ ಇದ್ದೀವಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಕನೆಕ್ಟ್ ಆಗಿರೋಣ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ. Let's get some sun.